ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಫೇಸ್ ಪ್ಯಾಕ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಲವಾರು ಫೇಸ್ ಪ್ಯಾಕ್ಗಳನ್ನು ನೀವು ನೋಡಿರ್ತೀರಾ, ಕೇಳಿರ್ತೀರಾ, ಹಾಗೆ ಉಪಯೋಗ ಕೂಡ ಮಾಡಿರ್ತೀರಾ. ಆಕ್ನೆ ಪ್ರಾಬ್ಲಮ್ಸ್ ಇದ್ದವರಿಗೆ ಇದು ಒಂದು ಒಳ್ಳೆ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು. ನೀಮ್ ಅಂದರೆ ಬೇವಿನ ಎಲೆಯನ್ನು ನೀವು ನೋಡಿರ್ತೀರಾ, ಹಾಗೆ ಬಳಸು ಕೂಡ ಇರ್ತೀರಾ. ಹಾಗೆ ಇವತ್ತು ಅದೇ ಒಂದು ಎಲೆಯಿಂದ ನಾನು ಫೇಸ್ ಪ್ಯಾಕನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಟೀನೇಜ್ ಮಕ್ಕಳಿಗೆ ಅಂದರೆ ಹುಡುಗರಿಗೆ, ಹುಡುಗಿಯರಿಗೆ ಟೀನೇಜಲ್ಲಿ ತುಂಬ ಒಂದು ಆಕ್ನೆ ಪ್ರಾಬ್ಲಮ್ಸನ್ನು ಅವರು ಫೇಸ್ ಮಾಡ್ತಿರ್ತಾರೆ. ಅಂಥವರಿಗೆ ತುಂಬ ಒಂದು ಉಪಯೋಗಕಾರಿಯಾದಂತಹ ಈ ಫೇಸ್ ಪ್ಯಾಕ್, ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಮೊದಲನೇ ಸಲ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ. ಇವಾಗ ಫೇಸ್ ಪ್ಯಾಕ್ ಹೇಗೆ ರೆಡಿ ಮಾಡ್ಕೊಳ್ಳೋದಂತ ನೋಡ್ಕೊಂಬರೋಣ. ಮೊದಲನೇದಾಗಿ ಇಲ್ಲಿ ಬೇವಿನ ಎಲೆಗಳನ್ನು ತೆಗೆದುಕೊಂಡಿದ್ದೀನಿ, ಚೆನ್ನಾಗಿ ತೊಳೆದುಬಿಟ್ಟು ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಒಂದು ಮಿಕ್ಸಿ ಜಾರಲ್ಲಿ ಎಲೆಗಳನ್ನೆಲ್ಲ ತೆಗಿತಾ ಇದ್ದೀನಿ. ಈಗ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಸೇರಿಸಿ ಈ ರೀತಿಯಾದ ಫೈನ್ ಪೇಸ್ಟ್ ಥರ ಮಾಡ್ಕೋಬೇಕು. ಒಂದು ಚಿಕ್ಕ ಬೌಲನ್ನು ತೆಗೆದುಕೊಂಡಿದ್ದೀನಿ, ಅದರಲ್ಲಿ ಇವಾಗ ಬೇವಿನ ರಸವನ್ನು ಹಾಕ್ತಾ ಇದ್ದೀನಿ. ಒಂದು 4 ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಇವಾಗ 1/2 ಟೇಬಲ್ ಸ್ಪೂನಷ್ಟು ಅರಿಶಿನ ಪೌಡರ್ ಹಾಕ್ತಾ ಇದ್ದೀನಿ. ನಂತರ 2 ಟೇಬಲ್ ಸ್ಪೂನಷ್ಟು ಕಡಲೆಹಿಟ್ಟು ಪೌಡರನ್ನು ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಜೇನುತುಪ್ಪ. ಇವಾಗ ಇದನ್ನೆಲ್ಲವನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೇವಿನ ಎಲೆಯು ಹಲವಾರು ಔಷಧೀಯ ಗುಣಗಳನ್ನು ಹೊಂದಿದೆ, ಹಾಗೆ ಅರಿಶಿನ ಪೌಡರ್ ಕೂಡ ಹಲವಾರು ಔಷಧೀಯ ಗುಣಗಳನ್ನು ಹೊಂದಿದೆ. ಹಾಗೆ ಇದರಲ್ಲಿ ಕಡಲೆಹಿಟ್ಟು ಮತ್ತು ಜೇನುತುಪ್ಪ ಕೂಡ ಹಾಕಿದ್ದೀನಿ, ಇದು ಕೂಡ ಹಲವಾರು ಔಷಧೀಯ ಗುಣಗಳನ್ನು ಹೊಂದಿದೆ. ಮೊದಲಿಗೆ ನಾನಿಲ್ಲಿ ಫೇಸ್ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಫೇಸ್ ಪ್ಯಾಕನ್ನು ಹಚ್ಕೊಳ್ಳೋಣ. ಇವಾಗ ಇದನ್ನು ಹಚ್ಕೊಳ್ತಾ ಇದ್ದೀನಿ. ಫೇಸ್ ಪ್ಯಾಕನ್ನು ಹಚ್ಚುವ ಮೊದಲು ಚೆನ್ನಾಗಿ ಫೇಸನ್ನು ವಾಶ್ ಮಾಡಬೇಕು. ಆಕ್ನೆ ಪ್ರಾಬ್ಲಮ್ ಇದ್ದರೆ ಇದನ್ನು ವಾರಕ್ಕೆ 2 ಸಾರಿ ಹಾಗೆ ಹಚ್ಕೊಂಡ್ರೆ ತುಂಬಾ ಒಳ್ಳೆಯದು. ಆಯಿಲಿ ಸ್ಕಿನ್ ಇದ್ದವರಿಗೆ ಪದೇ ಪದೇ ಆಕ್ನೆ ಆಗೋ ಚಾನ್ಸಸ್ ಇರುತ್ತೆ. ಅಂಥವ್ರು ಇದನ್ನು ನೀಮ್ ಫೇಸ್ ಪ್ಯಾಕನ್ನು ಈ ರೀತಿ ವಾರಕ್ಕೆ 3 ಸಲ 4 ಸಲ ರೀತಿ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಈ ರೀತಿ ಎಲ್ಲ ಫೇಸಿಗೆ ಫುಲ್ ಅಪ್ಲೈ ಮಾಡ್ಕೊಳ್ಳಿ. ನಾನು ಇದನ್ನು ವಾರಕ್ಕೆ 2 ಸಾರಿಯಾಗಿ ನಾನು ಯೂಸ್ ಮಾಡ್ತೀನಿ. ಈ ಫೇಸ್ ಪ್ಯಾಕನ್ನು ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಇದು. ನೀಮ್ ಇದು ತುಂಬಾ ಒಳ್ಳೆಯದು ಸ್ಕಿನ್ನಿಗಿರ್ಬೋದು ಅಥವಾ ಬಾಡಿಗಿರ್ಬೋದು. ನಿಮ್ಮ ಎಲೆ ತುಂಬಾ, ಬೇವಿನ ಎಲೆ ತುಂಬಾ ಉಪಯೋಗಕಾರಿಯಾಗಿದೆ. ಈಗ ಇದನ್ನು 10 ನಿಮಿಷದ ಕಾಲವರೆಗೆ ಡ್ರೈ ಆಗಲು ಬಿಡ್ತೀನಿ, ಆಮೇಲೆ ಫೇಸ್ ವಾಶ್ ಮಾಡ್ಕೊಂಬರ್ತೀನಿ. ನೀಮ್ ಫೇಸ್ ಪ್ಯಾಕ್ ಇವಾಗ ಡ್ರೈ ಆಗಿದೆ. ಇವಾಗ ಫೇಸನ್ನು ವಾಶ್ ಮಾಡಿ ಬರ್ತೀನಿ. ಇವಾಗ ಫೇಸನ್ನು ವಾಶ್ ಮಾಡ್ಕೊಂಬಂದಿದ್ದೀನಿ. ನೋಡ್ತಿರ್ಬೋದು ಮುಖ ಫೇಸ್ ಎಷ್ಟು ಗ್ಲೋ ಬಂದಿದೆ ಅಂತ ಹೇಳಿ. ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಇದು. ನೀವು ವಾರಕ್ಕೆ 2 ಸಾರಿ ಆಗಿನೂ ಹಚ್ಕೋಬೋದು, ಅಥವಾ ಪಿಂಪಲ್ಸ್ ತುಂಬ ಜಾಸ್ತಿ ಇದೆ ಅನ್ನೋರು ವಾರಕ್ಕೆ 4 ಸಾರಿ ಹಾಗೆ ಮಾಡಿ ನೀವು ಫೇಸ್ ಪ್ಯಾಕನ್ನು ಯೂಸ್ ಮಾಡ್ಕೋಬೋದು. ತುಂಬ ಒಳ್ಳೆಯ ರಿಸಲ್ಟ್ ಈ ನೀಮ್ ಫೇಸ್ ಪ್ಯಾಕ್ಗೆ. ಮನೆಯಲ್ಲೇ ಇರುವಂತಹ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ನಾವು ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಫೇಸ್ ಪ್ಯಾಕ್ ಹೇಗೆ ಮಾಡೋದು, ಹಾಗೆ ಅದರಿಂದ ಎಷ್ಟೆಲ್ಲ ಉಪಯೋಗಗಳಿವೆ, ಹಾಗೆ ಯಾಕನೆ ಕೂಡ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಇದನ್ನು ನೀವು ಯೂಸ್ ಮಾಡಿ ನೋಡಿ. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.